ಚಾಮರಾಜನಗರ ದೇರಲಿಂದು ಚಾಮರಾಜನಗರ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಕಾಂಗ್ರೆಸ್ ಮುಂಚೂಣಿ ಘಟಕಗಳ ಆಶ್ರಯದಲ್ಲಿ ಸಿಟಿ ರವಿ ಮತ್ತು ಯತ್ನಾಳ್ ರವರುಗಳ ಹೇಳಿಕೆಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖಂಡರು, ನಾಯಕರು, ಡಿಸಿಸಿ ಕಾರ್ಯಾಧ್ಯಕ್ಷರು, ಮುಂಚೂಣಿ ಘಟಕದ ನಾಯಕರು ಸೇರಿದಂತೆ ಅನೇಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ಪ್ರತಿಭಟನೆ ಕುರಿತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಎಸ್ ಸೋಮನಾಯಕರ್ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜೆಆರ್ಎಸ್, ಶ್ರೀಗರೆ ನ್ಯೂಸ್. ಬಂಧುಗಳೇ, ಏನು ನಮ್ಮ ಧ್ರುವನಂದ ಸಾಹೇಬರು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು, ಆರ್ಎಸ್ಎಸ್ ನವರು, ತಾಲಿಬಾನ್ ಅಂತ ಹೇಳಿ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ತಾಲಿಬಾನಿಗಳು ಬಂದೂಕ ಹಿಡಿದು ಒಬ್ಬರು ಸಾಯಿಸ್ಬೋದು, ಆದ್ರೆ ಈ ಆರ್ಎಸ್ಎಸ್ ನವರು ವಿಷವನ್ನು ಕಟ್ಟಿ ಇಡೀ ಇಂಡಿಯಾವನ್ನೇ, ಇಡೀ ಭಾರತವನ್ನೇ ಸರ್ವನಾಶ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕು ಅಂದ್ರೆ ಇವತ್ತು ಏನು ಮೊದಲ 5 ವರ್ಷದಲ್ಲಿ ಏನು ಮೋದಿಗೆ ಅಧಿಕಾರ ಇತ್ತು, ಇವತ್ತು ಅಧಿಕಾರವನ್ನ ಆರ್ ಎಸ್ ನವರು ಮೋದಿಯಿಂದ ಕಸಿದುಕೊಂಡಿದ್ದಾರೆ. ಇವತ್ತು ಮೋದಿ ಒಬ್ಬ ಕೈಗೊಂಬೆ, ಮೋದಿಗೆ ಇವತ್ತು ಏನು ಅಧಿಕಾರ ಇಲ್ಲ. ಅಧಿಕಾರ ಯಾರು ಅಂತ ಹೇಳಿದ್ರು ಆರ್ ಎಸ್ ಎಸ್ ನವರು. ನಿಜವಾದ ಅಧಿಕಾರಿಗಳು ಇವತ್ತು ಆರ್ ಎಸ್ ಎಸ್, ನಿಜವಾದ ತಾಲಿಬಾನಿಗಳು ಆರ್ ಎಸ್ ಎಸ್. ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ತಾಲಿಬಾನಿಗಳು ಬಂದೂಕ ಹಿಡಿದ್ರೆ ಒಬ್ಬರು ಸಾಯಿಸ್ತಾರೆ, ಆದ್ರೆ ಈ ಆರ್ ಎಸ್ ಎಸ್ ನವರು ಇಡೀ ವಿಷವನ್ನ ಕಕ್ಕಿ ಹಂತಂತವಾಗಿ ಇಂಡಿಯಾದಲ್ಲಿರೋ ಎಲ್ಲಾ ಜನಗಳನ್ನ ಕೊಲೆ ಮಾಡ್ತಾ ಇದ್ದಾರೆ. ಇದು ನಿಜವಾದ ತಾಲಿಬಾನಿಗಳು ಆರ್ ಎಸ್ ಎಸ್ ನವರು ಅಂದ್ರೆ ತಪ್ಪಾಗಲವರು. ಇವತ್ತು ನಮ್ಮ ತ್ರಿವೇಣಿ ಸಾಹೇಬರು ಬಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಗಂಟಾಗೋಸ್ವಾಗಿ ಹೇಳ್ತಾ ಇದ್ದೀನಿ, ಆರ್ ಎಸ್ ಎಸ್ ನವರು ನಿಜವಾದ ತಾಲಿಬಾನ್ಗಳು, ನಿಜವಾದ ತಾಲಿಬಾನ್ಗಳು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ಕಾಂಗ್ರೆಸ್ ಹಿಂದೆ ಎಲ್ಲನೂ ಸಬಲೀಕರಣ ಮಾಡ್ತಾ ಇತ್ತು, ರಾಷ್ಟ್ರೀಕರಣವನ್ನು ಮಾಡ್ತಾ ಇತ್ತು, ಆದ್ರೆ ಇವತ್ತು ಬಂದಂತ 7 ವರ್ಷದಲ್ಲಿ ಇಡೀ ಇಂಡಿಯಾವನ್ನೇ ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲಾ ವಲಯಗಳು ಖಾಸಗೀಕರಣ ಗುತ್ತಿಗೆ. ಕಾರಣ ಏನು ಅಂದ್ರೆ, ಏನು ಈ ದೇಶದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಏನು ಮೀಸಲಾತಿ ಇದೆ, ಆ ಮೀಸಲಾತಿಯನ್ನು ತಗಬೇಕು ಅನ್ನೋದು ಮೂಲ ಉದ್ದೇಶ ಆರ್ ಎಸ್ ಎಸ್ ನವರದು. ರಮೇಶ್ರ ಸರ್, ರಮೇಶ್ರ ರಮೇಶ್ರ ಅವರು ಎಸ್ ಸೋಮನಾಯ್ಕ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.